Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೇಳ್ತಾ ಇದೀನಿ, ನಾನು ಹೇಳೋದಲ್ಲ, ಏಳಿಂದ ಮಾವ ಇವತ್ತು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಮೇಡಂಗೆ ಪ್ರಾಣ ಹೋಗೋ ಗತಿ ಬಂತು. ಅಂದ್ರೆ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಅದಕ್ಕೆ ಸಪೋರ್ಟ್ ಅಲ್ಲ ನವ್ಯ, ಆ ಶ್ಯಾಮ್ಲಾ ಅವರು ಅವಕಾಶ ಕೊಡ್ತೀನಿ ಅಂತಿದ್ರೆ ಯಾಕೆ ಬೇಡ ಅನ್ನೋದು? ಹೋದ್ರೆ ಸಂಪಾದನೆ ಮಾಡಕ್ಕೆ ಆಸ್ತಿ ಅಲ್ಲ. ಮೇಡಂ ಬಂದ್ಮೇಲೆ ಹೇಳೋದಕ್ಕೆ ಉತ್ತರನೂ ಇಲ್ಲ. ಇಂತ ಪರಿಸ್ಥಿತಿಲಿ ಮದ್ವೆ ಮಾಡ್ಕೊಳ್ಳೋ ತಪ್ಪೇ ಅಲ್ಲ. ಏನಕ್ಕ ನೀನ್ ಹೇಳ್ತಿರೋದು? ಒಂದ್ ಹೆಣ್ಮಗು ಆಗಿ ನನ್ ಜೀವನದ ಬಗ್ಗೆ ಇದೇನ ನೀನ್ ಯೋಚನೆ ಮಾಡ್ತಿರೋದು? ಹೆಣ್ಣಾಗಲ್ಲ, ಈ ಮನೆ ದೊಡ್ಡ ಸೊಸೆ ಆಗಿ ಇದಕ್ಕೂ ಮೀರಿದ ನಿರ್ಧಾರ ನಾನ್ ತಗೊಳಕಾಗಲ್ಲ. ರಾಹುಲ್, ಮೇಡಂ ಬಂದ ತಕ್ಷಣ ಈ ಮನೆನೂ ಇಲ್ದೆ ರೋಡಲ್ಲಿ ಇರಿಸ್ತ್ಯಾ ಇಲ್ಲ ಪ್ರೀತಿ ಕುತ್ತಿಗೆಗೆ ತಾಳಿ ಕಟ್ತ್ಯಾ? ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ಮೇಡಂ ಕಟ್ಕೊಂಡಿರೋ ಸಾಮ್ರಾಜ್ಯ ಮುಳುಗೋಗ್ತಿದ್ರೆ ನೋಡ್ತಾ ಕುತ್ಕೋತ್ಯಾ? ಇಲ್ಲ ಪ್ರೀತಿ ಜೊತೆ ಸೇರಿ ಸಪ್ತಪದಿ ತುಳಿತ್ಯಾ? ಗೌರವ, ಮರ್ಯಾದೆ, ಆಸ್ತಿ, ಅಂತಸ್ತು ಎಲ್ಲ ದೂರ ಆಗಿ ಮೇಡಂ ಹೃದಯ ಒಡೆದ ಹೋಗೋ ಹಾಗ ಮಾಡ್ತ್ಯಾ? ಇಲ್ಲ ಪ್ರೀತಿನ ಮದ್ವೆ ಆಗ್ತ್ಯಾ ನಿನಗ್ ಬಿಟ್ಟಿದ್ದು? ಯೋಚಿಸ್ತಿದ್ದೀರಾ ರಾಹುಲ್ ಅವ್ರೆ? ಅಮ್ಮನವರು ನಾನು ನಿಮಗೆ ಸಮ ಆಗಿರಬಹುದು, ಆದ್ರೆ ಇಲ್ಲಿರೋರು ಎಲ್ರಿಗೂ ಅಮ್ಮನವರೇ ಬೇಕು. ಗುಡಿಗೆ ದೇವತೆಗಳು ಮುಖ್ಯ, ಆದ್ರೆ ನನ್ನಂತ ಭಕ್ತರಲ್ಲ. ಈ ಮದ್ವೆಗೆ ಒಪ್ಕೊಳ್ಳಿ ರಾಹುಲ್ ಅವ್ರೆ. ಸರಸು, ಯಾಕೆ ಹೀಗ್ ಮಾತಾಡ್ತಿದ್ಯಾ? ನೀನ್ ಇಲ್ದೆ ನಾನು ಇರ್ಬೇಕು ರಾಹುಲ್ ಅವ್ರೆ. ನಾನು ಜೀವಿಸ್ತಾ ಇದ್ರು ಇಲ್ದೆ ಹೋದ್ರು ನಿಮ್ಮ ಹೆಂಡತಿಯಾಗಿ ಮಾತ್ರ ಇರ್ತೀನಿ. ಅಮ್ಮ, ಟೈಮ್ ಆಗ್ತಿದೆ, ಬೇಗ ಬನ್ನಿ. ಏನ್ ರಾಹುಲ್, ನಿನ್ ಡಿಸಿಷನ್ ಹೇಳ್ತೀಯಾ ಅಥವಾ ನನ್ನ ಡಿಸೈಡ್ ಮಾಡು ಅಂತ್ಯಾ? ಒಪ್ಕೊಳ್ಳಿ ರಾಹುಲ್ ಅವ್ರೆ, ಇದು ತ್ಯಾಗ ಅಲ್ಲ, ಇದು ಈ ಕುಟುಂಬಕ್ಕೋಸ್ಕರ ನಾನ್ ತಗೊಳ್ತಿರೋ ಜವಾಬ್ದಾರಿ. ಆಗಲ್ಲ ಅನ್ಬೇಡಿ. ನನಗೋಸ್ಕರ ದಯವಿಟ್ಟು ಒಪ್ಕೊಳ್ಳಿ, ಒಪ್ಕೊಳ್ಳಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.